ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹನೀಯರು, ವೇದಿಕೆಯ ಮುಂದಿರ್ತಕ್ಕಂಥ ಮಾನೀಯರು, ಉದ್ಯಮ, ಈ ವಾಣಿಜ್ಯ ಮಂಡಳಿ ಬೆಳೆದು ಬರ್ತಾ ಬರ್ತಾ ಚಿತ್ರರಂಗ ಮೊದಲು ಬೆಳೆದು ಬಂದಿರತಕ್ಕಂಥದ್ದು, ಚಿತ್ರರಂಗಕ್ಕೆ ಪೂರಕವಾಗಿ ಈ ಒಂದು ಸಂಸ್ಥೆಗಳು ಹುಟ್ಟಿ ಬರುತ್ತೆ. ಈ ಸಂಸ್ಥೆಗಳು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಉದ್ಯಮ ಹೆಚ್ಚಿನ ಚಿತ್ರಗಳು, ಹೆಚ್ಚಿನ ಮೌಲ್ಯಗಳು ಬೆಳೀತಾ ಹೋಗುತ್ತೆ. ಅಂಥ ಒಳ್ಳೆಯ ಚಿತ್ರಗಳನ್ನು ನೀಡಿ ಕರ್ನಾಟಕ ಇವತ್ತು ಭಾರತದ ಭೂಪಟದಲ್ಲಿ ಅತ್ಯುನ್ನತ ಚಿತ್ರಗಳನ್ನು ಮಾಡಿದಂಥ ಒಂದು ಸಿನಿಮಾ ರಂಗ ಅನ್ನುವಂಥ ಕೀರ್ತಿಗೆ ಕನ್ನಡ ಚಿತ್ರರಂಗ ಪಾತ್ರವಾಗಿದೆ. ಇದಕ್ಕೆಲ್ಲರಿಗೂ ಕೂಡ ಕಾರಣ ಇಡೀ ಚಿತ್ರೋದ್ಯಮ. ಆ ಚಿತ್ರೋದ್ಯಮದವರು ಇಲ್ಲದೆ ಹೋಗಿದ್ದಿದ್ರೆ, ಕನಸು ಕಾಣದೆ ಹೋಗಿದ್ದಿದ್ದರೆ ಇವತ್ತು ಚಿತ್ರರಂಗ ಇಷ್ಟೆತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಯಾವುದೇ ಅಪೇಕ್ಷೆ ಇಲ್ಲದೆ ಚಿತ್ರರಂಗ ಬೆಳೆದು ಬಂದಿದೆ. ಆದರೆ ನಾನು ಈ ಚಿತ್ರರಂಗ ಬೆಳೆದು ಬಂದ ಸಂದರ್ಭವನ್ನು ನೆನೆಸ್ಕೊಳ್ತಾ ನಾನಿವತ್ತು ಯಾವ ಸೂರಿನಲ್ಲಿ ನಿಂತಿದ್ದೀನಿ, ಈ ಸೂರನ್ನ ಕಟ್ಟಲಿಕ್ಕೆ ಕನಸು ಕಂಡಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ಅಂಬರೀಶ್ರವರು, ಈ ಎರಡು ಪಿಲ್ಲರ್ಗಳನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರಿಬ್ಬರ ಕನಸಿನಿಂದ, ಘನತೆಯಿಂದ ಒಂದು ಇಂಥ ಒಂದು ಭವ್ಯವಾದ ಭವನದಲ್ಲಿ ನಾವಿವತ್ತು ತಣ್ಣಗೆ, ನಾವು ಕೂಡ ಇಂಥ ಒಂದು ಭವನವನ್ನ ನಿರ್ಮಿಸಬಲ್ಲೆವು ಅನ್ನೋದನ್ನ ನಮಗೆ ತೋರಿಸಿಕೊಟ್ಟಂಥ ಆ ಚೇತನಗಳು ಇವತ್ತು ನಮ್ಮಲ್ಲಿಲ್ಲ. ಆದರೆ ಬಹುಶಃ ಅವರ ಉಸಿರುಗಳು ಈ ಜಾಗದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ನಾವು ಅವರನ್ನ ಈ ಸಂದರ್ಭದಲ್ಲಿ ನೆನೆಯಲೇಬೇಕಾಗತ್ತೆ. ಇನ್ನು ವಾಣಿಜ್ಯ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು 44ರಿಂದ ಈ 75ನೇ ವರ್ಷಕ್ಕೆ ಕಾಲಿಡುವವರೆಗೂ ಕೂಡ ಪ್ರತಿಯೊಂದು ಹಾಟ್ ಸೀಟ್ ಅದು. ಆ ಹಾಟ್ ಸೀಟ್ ಅಲ್ಲಿ ತನಗಾಗಿ ಅಲ್ಲ, ಉದ್ಯಮದ ಬೆಳವಣಿಗೆಗಾಗಿ ಅನೇಕ ರೂಪಗಳನ್ನು ತೆಗೆದುಕೊಳ್ಳುವಾಗ ನಾವು ಕಲಾವಿದರನ್ನ, ನಿರ್ದೇಶಕರನ್ನ, ತಂತ್ರಜ್ಞರನ್ನ, ಪ್ರತಿ ಕ್ಷೇತ್ರದಲ್ಲಿ ದುಡಿದಂತಹ ಕಾರ್ಮಿಕರಿಂದ ಹಿಡಿದು ಮೇಲಿನವರೆಗೂ ಪ್ರತಿಯೊಬ್ಬರನ್ನೂ ಕೂಡ, ಅದು ವಿತರಕರಾಗಿರ್ಬೋದು, ಪ್ರದರ್ಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಆ ಎಲ್ಲ ಮಹಾನುಭಾವರ ಜೊತೆಯಲ್ಲಿ ಮಹಿಳೆ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ಉದ್ಯಮ ಇಷ್ಟೆತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಧ ಆಕಾಶ, ಅರ್ಧ ಭೂಮಿ ಇವತ್ತು ಮಹಿಳೆಯಿಂದ ತುಂಬಿ ಹೋಗಿರೋದ್ರಿಂದ ಮಹಿಳೆಯರು ಈ ಚಿತ್ರರಂಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆ ಕೊಟ್ಟಂತ ಎಲ್ಲ ಮಹಾನುಭಾವರಿಗೆ, ಚೇತನಗಳಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನ, ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ನೆನೆಯಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಅದ್ಭುತವಾದಂತಹ ಸಂದರ್ಭ. ಜಯರಾಜರವರಿಗೆ, ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನ ಹೇಳ್ತೇನೆ. ತಾವಿಟ್ಟ ಹೆಜ್ಜೆ ಯಾವತ್ತೂ ಕೂಡ ವಸ್ತುನಿಷ್ಠತೆಯಿಂದ ಬದುಕಿರ್ತಕ್ಕಂಥವ್ರು, ತಾವು ಒಳ್ಳೆಯ ಕೆಲಸವನ್ನ ಮಾಡುವಂಥವ್ರು. ತಮಗೂ ತಮ್ಮ ಪದಾಧಿಕಾರಿಗಳಿಗೂ ಹೆಚ್ಚಿನದಾಗಿ ಈ ಉದ್ಯಮದಲ್ಲಿ ಎಲ್ಲರೂ ಕೂಡ ನಿಮಗೆ ಸಹಕರಿಸ್ತಾರೆ. ಈ ಚಿತ್ರರಂಗ ಉಳಿದ್ರೆ ನಾವಿರ್ತೀವಿ, ಚಿತ್ರರಂಗ ಇಲ್ಲದೆ ಹೋದ್ರೆ ಯಾರೂ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಎಲ್ಲಾ ರೀತಿಯಾದಂತಹ ಸಹಕಾರಗಳು ಸರ್ಕಾರದಿಂದ ಬಂದೇ ಬರುತ್ತೆ. ಯಾಕೆಂದ್ರೆ ಚಿತ್ರರಂಗ ಅನ್ನುವಂಥದ್ದು ಎತ್ಕೊಂಡವರ ಕೈಕೂಸು. ಯಾವ ಸರ್ಕಾರಗಳು ಬಂದರೂ ಕೂಡ ಚಿತ್ರರಂಗವನ್ನ ಪೋಷಿಸಿದೆ, ಪ್ಯಾಂಪರ್ ಮಾಡಿದೆ, ಪ್ರೀತಿಯಿಂದ ಕಂಡಿದೆ. ಆದ್ದರಿಂದ ಎಲ್ಲ ಸಕಲ ಸವಲತ್ತುಗಳು ಸಿಗುವಂತ ಈ ಉದ್ಯಮದಲ್ಲಿ ಇವತ್ತಿನ ದಿನ ತಾವು ಇಂಥ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದೀರಿ. ತಮಗೂ ತಮ್ಮೆಲ್ಲರ ಪದಾಧಿಕಾರಿಗಳಿಗೂ, ಪ್ರತಿಯೊಬ್ಬ ಉದ್ಯಮಗಳಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳ್ತಾ ಒಂದು ಹೆಜ್ಜೆಯನ್ನ ನಾವಿಟ್ಟಿದ್ದೇವೆ, ಇನ್ನು ದೊಡ್ಡ ಹೆಜ್ಜೆಯನ್ನ ಇಡ್ಲಿಕ್ಕೆ ಹೋಗ್ತೀವಿ. ಈ ಸಂದರ್ಭದಲ್ಲಿ ಮಹಿಳೆಯರ ಕೊಡುಗೆಗಳನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಒಂದು ಒಳ್ಳೆಯ ದಿನ ತಾವು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಿ, ತಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಗೃಹ ಮಂತ್ರಿಯವರು ಬಂದಿದ್ದಾರೆ, ಗೃಹ ಮಂತ್ರಿಯವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.